ಸಿದೆ ಶಿಕ್ಷಕರಿಗೆ ಬಹಳಷ್ಟು ತೊಂದರೆಗಳಾಗಿದೆ. ಮುಖ್ಯವಾಗಿ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ರಾಜ್ಯದಲ್ಲಿ 188,532 ಶಿಕ್ಷಕರ ಹುದ್ದೆಗಳು ಮಂಜೂರಾಗಿವೆ. ಈ ಮಂಜೂರಾದ ಹುದ್ದೆಗಳಲ್ಲಿ ಸೀನಿಯರ್ ಎಚ್ಎಂ ಅಂತೇಳಿ 250 ಮಕ್ಕಳಿಗಿಂತ ಹೆಚ್ಚು ಇರುವಂಥ ಶಾಲೆಗಳಲ್ಲಿ ಸೀನಿಯರ್ ಎಚ್ಎಂ ಅಂತೇಳಿ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆ 3,396 ಹುದ್ದೆ ಮಂಜೂರು ಮಾಡ್ಯಾರ. ಈ ಮಂಜೂರು ಮಾಡಿ ಸುಮಾರು 1.5 ವರ್ಷ ಗತಿಸಿದರೂ ಕೂಡ ರಾಜ್ಯಾದ್ಯಂತ ಈ ಎಲ್ಲ ಶಾಲೆಗಳಲ್ಲಿ ಈ ಎಚ್ಎಂ ಹುದ್ದೆ ಖಾಲಿ ಅದ. ಇವತ್ತಿಗೆ 250 ಹೆಚ್ಚು ಮಕ್ಕಳಿರತಕ್ಕಂಥ ಶಾಲೆಗಳಲ್ಲಿ ಮೊದಲೇ ಎಚ್ಎಂ ಇರಬೇಕು. ಆ ಎಚ್ಎಂಗಳಲ್ಲಿ ಇದನ್ನು ತುಂಬದ ಏನದಾವ ಇವತ್ತು ರಾಜ್ಯಾದ್ಯಂತ ಖಾಲಿ ಅದಾವ. ಉದಾಹರಣೆಗೆ ಇಲ್ಲೇ ಕರಡಿಗುಡ್ಡ ನಮ್ದು ಸುಮಾರು 500 ಮಕ್ಕಳು ಅದಾವ. 500 ಮಕ್ಕಳಲ್ಲಿ ಎಚ್ಎಂ ಹುದ್ದೆ ಇಲ್ಲ ಕಳೆದ 1.5 ವರ್ಷದಿಂದ. ಹಿಂಗೆ ರಾಜ್ಯಾದ್ಯಂತ ಸುಮಾರು 15,000 ಹೆಡ್ಮಾಸ್ಟರ್ ಹುದ್ದೆಗಳು ಸೀನಿಯರ್ ಎಚ್ಎಂ ಮತ್ತು ಎಚ್ಎಂ ಸೇರಿ ಸುಮಾರು 15,000 ಹೆಡ್ಮಾಸ್ಟರ್ ಹುದ್ದೆಗಳಲ್ಲಿ ಸುಮಾರು 10,000 ಹೆಡ್ಮಾಸ್ಟರ್ ಹುದ್ದೆಗಳು ಇವತ್ತು ಏನದಾವ ರಾಜ್ಯಾದ್ಯಂತ ಖಾಲಿ ಅದಾವ. ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಶಿಕ್ಷಕರಾಗೇ ನಿವೃತ್ತಿಯಾಗುವಂಥ ಸನ್ನಿವೇಶಗಳು ಬಂದಿದ್ದವು. ಅವ್ರಿಗೆ ಈ ಬಡ್ತಿ ಅವಕಾಶಗಳೇ ಇಲ್ಲ. ಒಂದು ಕಡೆ ಮೊದಲೇ ಹೇಗಿತ್ತಂತಂದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಬಿ ಎ ಬೇಡವಾದಂಥ ಶಿಕ್ಷಕರಿಗೆ ಪ್ರೌಢಶಾಲೆಗೆ 50% ಬಡ್ತಿ ಕೊಡ್ತಿದ್ರು. ಅದು ಕಳೆದ 2016 ಇತ್ತ ಇತ್ತೀಚಿಗೆ ಆ ಬಡ್ತಿಯನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದ. 2016 ಸುಮಾರು 8 ವರ್ಷದಿಂದ ಆ ಬಡ್ತಿಯನ್ನು ಸಿಕ್ಕಿಲ್ಲ. 100 ಜನ ಲಕ್ಷಾಂತರ ಹಣ ಖರ್ಚು ಮಾಡಿ ರಜಾ ಹಾಕಿ ಏನು ಬಿ ಎಡ್ ಪದವಿಯನ್ನು ಮಾಡಿದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್. ಸುಮಾರು 80,000 ಬಿ ಎಡ್ ಆದಂಥ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಾಜ್ಯದೊಳಗೆ ಅವ್ರಿಗೆ ಬಡ್ತಿ ಅವಕಾಶ ವಂಚಿತವಾಗಿದ್ದಾರೆ.